ನಮಸ್ಕಾರ, ಕನ್ನಡ ಆಂಡ್ರೆಸ್ ಪರ್ ಚಾನೆಲ್ಗೆ ಸ್ವಾಗತ. ರೆನಾಲ್ಡ್ ಕಂಪನಿಯು ತನ್ನ ಬಹುನಿರೀಕ್ಷಿತ ಕಿಗರ್ ಕಾಂಪ್ಯಾಕ್ಟ್ ಎಸ್ಯುವಿಯ ಉತ್ಪಾದನಾ ಮಾದರಿಯನ್ನು ಭಾರತದಲ್ಲಿ ಅನಾವರಣಗೊಳಿಸಿದೆ. ಸಿಎಂಎಫ್ಎ ಪ್ಲಸ್ ಉತ್ಪಾದನಾ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಅಭಿವೃದ್ಧಿಗೊಂಡಿರುವ ಈ ಎಸ್ಯುವಿಯು ಹಲವಾರು ಫೀಚರ್ಗಳನ್ನು ಹೊಂದಿದೆ. ರೆನಾಲ್ಡ್ ಕಂಪನಿಯು ಕಿಗರ್ ಎಸ್ಯುವಿಯ ಬುಕ್ಕಿಂಗ್ಗಳನ್ನು ಫೆಬ್ರವರಿ ತಿಂಗಳ ಆರಂಭದಲ್ಲಿ ಆರಂಭಿಸಲಿದ್ದು ಶೀಘ್ರದಲ್ಲಿಯೇ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಿದೆ. ರೆನಾಲ್ಡ್ ಕಂಪನಿಯು ಈ ಎಸ್ಯುವಿಯಲ್ಲಿ ಆಕರ್ಷಕವಾದ ಬ್ಯಾನೆಟ್, ಅನಿಕೋಮ್ ಶೇಪಿನಲ್ಲಿರುವ ಡ್ರಿಲ್ ಕ್ರೋಮ್, ಎಲ್ಇಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸೆಟಪ್ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ನೀಡಿದೆ. ಇದರ ಜೊತೆಗೆ ಕಪ್ಪು ಬಣ್ಣದ ಸಿ ಪಿಲ್ಲರ್, ಸ್ಪೋರ್ಟಿಯಾಗಿರುವ ಸ್ಪಾಯ್ಲರ್, ಸಿ ಶೇಪಿನ ಎಲ್ಇಡಿ ಟೈಲ್ ಲೈಟ್ಸ್, ಫ್ಲಕ್ಸ್ ಅಲ್ಯೂಮಿನಿಯಂ ಸ್ಕಿಡ್ ಪ್ಲೇಟ್, 16 ಇಂಚಿನ ಡೈಮಂಡ್ ಕಟ್ ಅಲಾಯ್ ವೀಲ್, 205mm ನ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ನೀಡಲಾಗಿದೆ. ಕಿಗರ್ ಎಸ್ಯುವಿಯಲ್ಲಿ ಗ್ರೇ ಲೇಯರ್ ಹೊಂದಿರುವ ಡ್ಯಾಶ್ ಬೋರ್ಡ್ ಅನ್ನು ನೀಡಲಾಗಿದೆ. ಇದರ ಜೊತೆಗೆ ಆಪಲ್ ಕಾರ್ ಪ್ಲೇ ಹಾಗೂ ಆಂಡ್ರಾಯ್ಡ್ ಆಟೋ ಹೊಂದಿರುವ 8 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 7 ಇಂಚಿನ TFT ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಡಿಸ್ಪ್ಲೇ, ಸೆಂಟ್ರಲ್ ಎಸಿ ವೆಂಟ್ಸ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ ಹೊಂದಿರುವ ಸ್ಟಿಯರಿಂಗ್ ವೀಲ್ ಅನ್ನು ನೀಡಲಾಗಿದೆ. ಜೊತೆಗೆ ಸೆಂಟ್ರಲ್ ಕನ್ಸೋಲ್, ಆರ್ಮ್ ರೆಸ್ಟ್, ವಾಯ್ಸ್ ಕಮ್ಯಾಂಡ್, 10.5 ಲೀಟರ್ ಸಾಮರ್ಥ್ಯದ ಗ್ಲೋ ಬ್ಯಾಕ್ಸ್, ಆರ್ಮ್ ರೆಸ್ಟ್ ಕೆಳಭಾಗದಲ್ಲಿ 7.5 ಲೀಟರ್ ಸಾಮರ್ಥ್ಯದ ಸ್ಟೋರೇಜ್ ಬಾಕ್ಸ್, ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಆನ್ ಆಫ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್, ಆಂಬಿಯೆಂಟ್ ಲೈಟಿಂಗ್, 3D ಸೌಂಡ್ ಸಿಸ್ಟಮ್, PM2.5 ಏರ್ ಫಿಲ್ಟರ್, ವೈರ್ಲೆಸ್ ಚಾರ್ಜಿಂಗ್ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ನೀಡಲಾಗಿದೆ. ರೆನಾಲ್ಡ್ ಕಿಗರ್ ಎಸ್ಯುವಿಯಲ್ಲಿ ನಿಸಾನ್ ಮ್ಯಾಗ್ನೆಟ್ ನಲ್ಲಿರುವಂತಹ 1 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ 100 BHP ಪವರ್ ಹಾಗೂ 168 Nm ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 5 ಸ್ಪೀಡಿನ ಮ್ಯಾನ್ಯುಯಲ್ ಅಥವಾ 6 ಸ್ಪೀಡಿನ CVT ಅಥವಾ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಯೂನಿಟ್ ಅನ್ನು ಜೋಡಿಸುವ ಸಾಧ್ಯತೆಗಳಿವೆ. ರೆನಾಲ್ಡ್ ಕಿಗರ್ ಎಸ್ಯುವಿಯು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ನಂತರ ಕಿಯಾ ಸೋನೆಟ್, ಯುಂಡೈ ವೆನ್ಯೂ, ಟಾಟಾ ನೆಕ್ಸಾನ್, ಮಹೀಂದ್ರ XUV300 ಗಳಿಗೆ ಪೈಪೋಟಿಯನ್ನು ನೀಡಲಿದೆ. ಕಿಗರ್ ಎಸ್ಯುವಿಯ ಬೆಲೆ ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 550,000 ರೂಪಾಯಿಗಳಿಂದ 950,000 ರೂಪಾಯಿಗಳಾಗುವ ಸಾಧ್ಯತೆಗಳಿವೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.